ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರುವಂಥ ಭಾರತದ ಎರಡನೇ ವ್ಯಕ್ತಿ ನರೇಂದ್ರ ಮೋದಿಯವರ ಈ ಪ್ರಮಾಣ ವಚನ ಕಾರ್ಯಕ್ರಮ ಮತ್ತು 52 ಜನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಈ ಕ್ಷಣ ಈ ಕಾರ್ಯಕ್ರಮ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಒಂದು ಚುನಾಯಿತ ಪ್ರತಿನಿಧಿಯನ್ನು ಆರಿಸುವಂಥ ಕಾರ್ಯಕ್ರಮ ಇಡೀ ವಿಶ್ವಕ್ಕೆ ಯಾವ ರೀತಿ ಸಂದೇಶ ಕೊಡುತ್ತೆ ಇವತ್ತಿನ ಕಾರ್ಯಕ್ರಮ ಚಂಬಿ ಪುರಾಣಿಕ್ ಸರ್? ನೀವು ಆರಂಭದಲ್ಲಿ ಹೇಳಿದ ಹಾಗೆ ಇದೊಂದು ಇತಿಹಾಸವನ್ನ ನಿರ್ಮಾಣ ಮಾಡತಕ್ಕಂತ ಸನ್ನಿವೇಶ ಅಂತ ಹೇಳ್ಬೋದು. ಕಾರಣ ನೆಹರು ನಂತರ ಕನ್ಸಿಕ್ಯೂಟಿವ್ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸತಕ್ಕಂತ ಅಥವಾ ಪ್ರಮಾಣ ಮಾಡತಕ್ಕಂತ ನರೇಂದ್ರ ಮೋದಿಯವರ ಒಂದು ಏನು ಭೂತಪೂರ್ವ ಯಶಸ್ಸಿಗೆ ಅದು ಐತಿಹಾಸಿಕ ಮತ್ತು ಭಾರತದ ಇತಿಹಾಸದಲ್ಲಿ ಬಹಳ ಮತ್ತೊಂದು ದೊಡ್ಡ ಮೈಲಿಗಲ್ಲಾಗುತ್ತೆ. ಬಹಳ ನೆಹರು ಅವರವರ ಅವರಿಗೆಲ್ಲ ಬಹಳ ಜನ ಮರೆತಿದ್ರು. ನಮ್ಮ ಕಾಲದಲ್ಲಿ ಅದು ದೊಡ್ಡ ವಿಷಯವಾಗಿತ್ತು. ಈಗ ನೆಹರುವರನ್ನ ಮರೀತಕ್ಕಂಥ ಕಾಲದಲ್ಲಿ ಅದನ್ನ ನೆನೆಸಿಕೊಳ್ಳಲು ಸೂಕ್ತ. ಎರಡನೇದು ಬಹುಮತವಿಲ್ಲದೆ ತನ್ನದೇ ಸ್ವಂತ ಬಹುಮತವಿಲ್ಲದೆ ಬಿಜೆಪಿ ಇವತ್ತು ಹೊಂದಾಣಿಕೆ ಆಧಾರದ ಮೇಲೆ ಕೊಯಲಿಷನ್ ಸರ್ಕಾರವನ್ನ ಮೊದಲು ಕೊಯಲಿಷನ್ ಇತ್ತು ಆದ್ರೆ ಅದಕ್ಕೆ ತನ್ನದೇ ಆದ ಬಹುಮತ ಇರಲಿಲ್ಲ. ಆದ್ರಿಂದ ಅದು ಒಂದು ವಿಶೇಷವಾದ ಸಂಗತಿ ಅಂತಕ್ಕಂಥದ್ದನ್ನ ನೆನಪಿಸ್ಬೇಕು. ಮೂರನೇದಾಗಿ ಚೇಂಜ್ ಅಂಡ್ ಕಂಟಿನ್ಯೂಟಿ ಅಂದ್ರೆ ಏನಾಯ್ತು, ಹಿಂದಿನದನ್ನ ಮುಂದುವರಿಸಿಕೊಂಡು ಹೋಗುವ ಅಂದ್ರೆ ಪ್ರಮುಖ ಖಾತೆಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು ಉಳಿದ ಖಾತೆಗಳನ್ನ ಈ ಒಂದು ಏನು ಕೊಯಲಿಷನ್ ಇರ್ತಕ್ಕಂತ ಬೇರೆ ಅದರಲ್ಲೂ ಪ್ರಮುಖವಾಗಿ TDP ಮತ್ತು ಇವರು JDU ನಿತೀಶ್ ಕುಮಾರ್ ಇವರಿಗೆ ಹೊಂದಾಣಿಕೆಯನ್ನು ಮಾಡ್ತಕ್ಕಂಥಕ್ಕೆ ಒಂದು ರೀತಿಯಲ್ಲಿ ಸರೆಂಡರ್ ಅಂತ ಹೇಳೋದಲ್ಲ, ಹೊಂದಾಣಿಕೆ. ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ದಿ ಪಾಸಿಬಲ್ ಅಂಡ್ ದಿ ಕೈಂಡ್ ಆಫ್ ಕಾಂಪ್ರಮೈಸ್. ಆ ದೃಷ್ಟಿಯಿಂದ ಇದನ್ನ ರಾಜಿ ಮಾಡುವ ದೃಷ್ಟಿಯಲ್ಲಿ ನಾವು ರಾಜಕೀಯವಾಗಿ ಅದನ್ನ ಕೆಳಮಟ್ಟದಲ್ಲಿ ನೋಡ್ಬೋದು. ಹತ್ತಿರ ಮೂರನೇದು ಒಬ್ಬ ಮಂತ್ರಿಗೆ ಒಂದು ಖಾತೆಯನ್ನು ಕೊಡ್ತಕ್ಕಂತ ಹೊಸ ಒಂದು ಇತಿಹಾಸ ನಿರ್ಣಯ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಕಾಣ್ತಾ ಇದ್ದೆ. ಯಾಕೆಂದ್ರೆ ಈಗ ಬೇರೆ ಪಕ್ಷದವರಿಗೆ ಅವಕಾಶ ಕೊಡ್ಬೇಕು. ಆಮೇಲೆ ಈಗಿರ್ತಕ್ಕಂತ ಕೆಲವು ಮಂತ್ರಿಗಳ ಅದರಲ್ಲಿ ಎರಡು ಮೂರು ಖಾತೆಗಳಿದೆ, ಅವುಗಳನ್ನೆಲ್ಲ ಹಚ್ಚಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ಬೇಕು. ಇನ್ಮೇಲೆ ಇನ್ನೊಂದು ಅಂಶ ಅಂದ್ರೆ ಜಾತಿ ಸಮೀಕರಣ. ಯಾಕಂದ್ರೆ ಈಗಾಗಲೇ SC ಮತಗಳು BJPಗೆ ಕಡಿಮೆ ಆದ್ರಿಂದ ಅದು ಉತ್ತರ ಪ್ರದೇಶದಲ್ಲಿ ಮತ್ತೆ ಬೇರೆ ಪ್ರದೇಶಗಳಲ್ಲಿ ಸ್ವಲ್ಪ ಏಟ್ ಬಿದ್ದಿದೆ ಅಂತಕ್ಕಂಥದ್ದನ್ನ ನಾವು ಅಂಕಿಅಂಶಗಳಾದ್ಮೇಲೆ ನೋಡ್ತಾ ಇದ್ವಿ ಈ ದೃಷ್ಟಿಯಿಂದ. ಆಮೇಲೆ ಒಂದು ರೀತಿಯಲ್ಲಿ ಪ್ರಾಂತೀಯ ಸಮಕ್ತ ಅಂದ್ರೆ ರೀಜನಲ್ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು. ರೀಜನಲ್ ಬ್ಯಾಲೆನ್ಸ್ ಅಂದ್ರೆ ಏನು, ಈಗ ವೆಸ್ಟ್ ಬೆಂಗಾಲಿಗೆ ನೀವು ಮೊದಲೇ ಕೊಟ್ಟ ಹಾಗೆ ಜಾಸ್ತಿ ಕೊಡಕ್ ಸಾಧ್ಯ ಇಲ್ಲ, ಕೇವಲ ಒಂದನ್ನು ಕೊಡ್ಬೋದು, ಕೊಡದೇ ಇರ್ಬೋದು. ಯಾಕಂದ್ರೆ ಅಲ್ಲಿ BJPಯ ಸಂಖ್ಯೆ ಕಡಿಮೆ ಆಗಿದೆ, ಆದ್ರೆ ಮಹಾರಾಷ್ಟ್ರದಲ್ಲಿ ಅದು ಸಂಖ್ಯೆ ಕಡಿಮೆ ಆಗಿದೆ. ಆ ದೃಷ್ಟಿಯಿಂದ ಪಶ್ಚಿಮ ಭಾರತದಲ್ಲಿ ಇರ್ತಕ್ಕಂಥ ಏನು ಒಂದು ಸೋಲಿದೆ ಅಥವಾ ಹಿನ್ನಡೆ ಇದೆ, ಅದಕ್ಕೆ ತಕ್ಕ ರೀತಿಯಲ್ಲಿ ಮುಂದೆ ಚುನಾವಣೆ ಬರ್ತಕ್ಕಂಥದ್ರಿಂದ ಮಹಾರಾಷ್ಟ್ರಕ್ಕೆ ಯಾವ ರೀತಿ ಪ್ರಾತಿನಿಧ್ಯವನ್ನು ಕೊಡ್ತಾರೆ ಅಂತಕ್ಕಂಥ. ಆಮೇಲೆ ದಕ್ಷಿಣ ಭಾರತದಲ್ಲಿ ಕೇರಳಕ್ಕೆ ಒಂದು ಅವಕಾಶ ಕೊಟ್ರೆ ಮೋದಿ ಅವರಿಗೆ ಅಲ್ಲಿ ಏನು ಯಶಸ್ಸು ಕಂಡಿದೆ, ಅವರು ಒಂದು ಕ್ಷೇತ್ರವನ್ನು ಗೆದ್ದಾರೆ, ಅದು ಸಹ ಅವರಿಗೆ ಮುಂದೆ ಒಂದು ಬೆಂಬಲ ಆಗುತ್ತೆ. ಆಮೇಲೆ ಅಣ್ಣಾಮಲೈ ಸೋತಿದ್ರು ಸಹ ಅವ್ರಿಗೇನಾದ್ರೂ ಅವಕಾಶ ಮಾಡಿಕೊಟ್ರೆ ತಮಿಳ್ನಾಡಲ್ಲಿ ಅದು ಒಂದು ಹೊಸ ರೀತಿಯ ಒಂದು ಆರಂಭವನ್ನ ಸೃಷ್ಟಿ ಮಾಡಬಹುದು ಅಂತಕ್ಕಂಥದ್ದು. ಈಗ ಕರ್ನಾಟಕ 5 ಜನರಿಗೆ ಕೊಡಲೇಬೇಕು, ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರನ್ನ ಇಡೀ ರಾಷ್ಟ್ರಕ್ಕೆ ಪ್ರತಿನಿಧಿಸ್ತಕ್ಕಂಥವ್ರು ಅಂತ ಕಾಣ್ಬೇಕು. ಅವರು ಮಾತನಾಡಿಸ್ತೀನಿ, ಟೆಕ್ನಿಕಲಿ ಸ್ವಲ್ಪ ಆಡಿಯೋದು ಪ್ರಾಬ್ಲಮ್ ಇರೋದ್ರಿಂದ ಪುರಾಣಿಕ್ ಸರ್ ನಿಮ್ಮನ್ನು ಸ್ವಲ್ಪ ಹೋಲ್ಡಲ್ಲಿ ಇಡ್ತೀನಿ. ನಾನು ಸ್ಟುಡಿಯೋದಲ್ಲಿರುವಂತಹ ಗೆಸ್ಟ್ ರಾಮಕೃಷ್ಣ ಉಪಾಧ್ಯಾಯ ಸರ್. ಸರ್, ನಾನಾಗಲೇ ಹೇಳ್ದಂಗೆ ಭಾರತ ಇಡೀ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ. ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇರುತ್ತೆ. ಯಾಕಂದ್ರೆ ಅತಿದೊಡ್ಡ ಚುನಾವಣೆ ನಡೆದಿದೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ನಡೆದಿರುವಂಥ ದಾಖಲೆ ಇರುವಂಥ ಒಂದು ಚುನಾವಣೆ ಆಗಿದೆ. ಅದರ ಯಶಸ್ವಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಸೊ ಈ ಕಾರ್ಯಕ್ರಮದ ಮೇಲೆ ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಎಷ್ಟು ವಿಶೇಷ? ಇದು ಇಡೀ ಭಾರತಕ್ಕಲ್ಲ, ಇಡೀ ಐ ಥಿಂಕ್ ವಿಶ್ವಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನನಗನ್ಸುತ್ತೆ. ಯಾಕಂದರೆ ಬಹುದೊಡ್ಡ ಪ್ರಜಾಪ್ರಭುತ್ವ ಭಾರತ. ಸೊ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ನು ಮತ್ತು ಹಿಸ್ಟರಿ ತಗೊಂಡ್ರೂ ಕೂಡ ನಾವು ಭಾಳ ಮುಂದಿದ್ದೇವೆ. ಸೊ ಆಗಿರೋದ್ರಿಂದ ಎಷ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸುಮಾರು 98 ಕೋಟಿ ಜನ ವೋಟ್ ಮಾಡಿದ್ದಾರೆ. ಏನೋ ನೋವೇರ್ ಇನ್ ದ ವರ್ಲ್ಡ್ ಅಷ್ಟು ದೊಡ್ಡ ಒಂದು ಏನೋ ವೋಟರ್ಸ್ ಇರ್ತಕ್ಕಂಥದ್ದು. ಅದನ್ನು ನಮ್ಮ ಎಲೆಕ್ಷನ್ ಕಮಿಷನ್ಗೆ ನಿಜವಾಗ್ಲೂ ಅಭಿನಂದಿಸಬೇಕು, ಯಾಕಂದರೆ ಅಷ್ಟು ಸುಸಲಿತವಾಗಿ ಮಾಡಿಸಿ ಎಲೆಕ್ಷನನ್ನು ಕಂಡಕ್ಟ್ ಮಾಡಿದ್ದಾರೆ. ಈಗ ಏನೋ ಮೋದಿ ಸರ್ಕಾರ ಅಧಿಕಾರ ತೆಗೆದುಕೊಳ್ಳುವಂಥ ದಿನ ಬಂದಿದೆ. ನಾವು ನೋಡಿದಂಗೆ 2019ಗೂ ಈಗಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಸೊ ಅದು ಐ ಥಿಂಕ್ ಇನ್ ದ ನೇಚರ್ ಆಫ್ ಥಿಂಗ್ಸ್ ದಟ್ ಬದಲಾವಣೆ ಆಗ್ತಕ್ಕಂಥದ್ದು. 2014ಗೂ 2019ಗೂ ವ್ಯತ್ಯಾಸ ಇತ್ತು, ಈಗ ಅದು 2019ಗೂ 2024 ಕೂಡ ವ್ಯತ್ಯಾಸ ಇದೆ. ಬಟ್ ಒಂದೇ ಒಂದು ವ್ಯತ್ಯಾಸ ಆಗದೇ ಇರೋದಂದರೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು.
ಇದು ದೇಶದ ಇತಿಹಾಸದಲ್ಲೇ ಎರಡನೇ ಬಾರಿ ಒಬ್ಬರು ಪ್ರಧಾನಮಂತ್ರಿಯವರು ಮೂರು ಸತತವಾದಂಥ ಎಲೆಕ್ಷನ್ಗಳನ್ನು ಗೆದ್ದು ಪ್ರಧಾನಮಂತ್ರಿ ಆಗ್ತಾಯಿರ್ತಕ್ಕಂಥದ್ದು. ಹಿಂದೆ ಕೇವಲ ಜವಾಹರಲಾಲ್ ನೆಹರು ಅವರಾಗಿದ್ದರು ಪ್ರಥಮ ಪ್ರಧಾನಮಂತ್ರಿಯವರು. 1952 1967 ಮೂರು ಕಂಟಿನ್ಯೂಸ್ ಎಲೆಕ್ಷನ್ನ ಅವರು ಗೆದ್ದಿದ್ದರು. ಸೊ ಅದರ ನಂತರ ಈಗ ನರೇಂದ್ರ ಮೋದಿಯವರು ಅಚೀವ್ಮೆಂಟನ್ನು ಮಾಡಿದ್ದಾರೆ. ಬಹುಶಃ ಬಿ ಜೆ ಪಿಗೆ ಸ್ವಲ್ಪ ಈ ಸರ್ತಿ ಅಷ್ಟೊಂದು ಒಳ್ಳೆ ಇದು ಬಂದಿಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ ಸಂಬಂಧ ಬರಲಿಲ್ಲ. ಯಾಕಂದರೆ ಅವ್ರ ದೇರ್ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ 400 ಅಂತ ಬಹುಶಃ ಅವ್ರು ಹೇಳಿದ್ದೆ ಅದೊಂದು ತಪ್ಪಾಯಿತು ಅನ್ಸ್ ಕಾಣುತ್ತೆ. ಸಿ ಇನ್ನು ಇನ್ನೊಬ್ಬ ಎಲೆಕ್ಷನ್ ಆಗೋಕ್ಕೆ ಮೊದಲೇ ಅವರು ಒಂದು ಓವರ್ ಕಾನ್ಫಿಡೆನ್ಸ್ ತೋರಿಸಿದ್ರು, ಮತ್ತು ಒಂದು ರೀತಿ ಆರೋಗ್ಯನ್ಸ್ ಅಂತ ಅನ್ನಿಸ್ತು ಜನಕ್ಕೆ. ನಾವಿನ್ನೂ ಓಟೇ ಮಾಡಿಲ್ಲ, ಇವರು ಅದೇ 400 ಅಂತ ಲೆಕ್ಕ ಹಾಕ್ತಾ ಇದ್ದಾರಲ್ಲ ಅಂಥೇಳಿ ಜನಗಳೊಂಚೂರು ತಲೆ ಮೇಲೆ ಹೊಡೆದು, ಇಲ್ಲ ಇಲ್ಲ ನಾವು ಓಟ್ ಮಾಡ್ತೀವಿ ನೀವು ಆಮೇಲೆ ಕೌಂಟ್ ಮಾಡಿ ಅಂತ ಬಹುಶಃ ಹೇಳ್ದಂಗಿದೆ. ಸೊ ಒಟ್ಟಿನಲ್ಲಿ ಐ ಥಿಂಕ್ ಇನ್ನೋ 272 ಬೇಕಾಗಿರ್ತಕ್ಕಂಥದ್ದು ಫಾರ್ ಮೆಜಾರಿಟಿ. ಸೊ ಅಷ್ಟಾದರೂ ಬಿ ಜೆ ಪಿಗೆ ಅವನಿಟ್ ಸೋನ್ ಬಂದಿದ್ದರೆ ಬಹುಶಃ ಏನೋ ಒಂದು ರೀತಿಯ ಸಮಾಧಾನ ಇರ್ತಾ ಇತ್ತು, ಬಿ ಜೆ ಪಿಗೂ ಸಮಾಧಾನ ಇರ್ತಿತ್ತು, ದೇಶಕ್ಕೂ ಸಮಾಧಾನ ಇರ್ತಾ ಇತ್ತು. ಯಾಕಂದರೆ ನಮಗೊಂದು ಸ್ಟೇಬಲ್ ಗೌರ್ಮೆಂಟ್ ಬೇಕು. ಸ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಎ ವೆರಿ ವೆರಿ ಸ್ಟೇಬಲ್ ಗೌರ್ಮೆಂಟ್. ಬಟ್ ಈ ಸರ್ತಿ ಅವರಿಗೆ 240 ಬಂದಿರೋದ್ರಿಂದ ಸುಮಾರು ಒಂದು 32 ಸೀಟ್ಗಳು ಕಮ್ಮಿ ಆಗಿದೆ. ಸೊ ಅವರು ಅಲಯನ್ಸ್ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಬಟ್ ಹಿಂದೆಲ್ಲ ಏನೋ ಕೊಯಲಿಷನ್ ಗೌರ್ಮೆಂಟ್ಗಳು ನಡೆದಿವೆ, ಸಕ್ಸಸ್ಫುಲ್ ಆಗಿ ನಡೆದಿವೆ. ಆಗಿರೋದ್ರಿಂದ ಇದು ಕೂಡ ಸರಿಯಾಗಿ ನಡೆಸ್ಕೊಂಡು ಹೋದರೆ ನಡೆದು ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿ ಮೋದಿಯವರಿಗೆ ಸಾಕಷ್ಟು ಅನುಭವ ಇದೆ, ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಏನೋ ಸುಮಾರು 16 ಅಲ್ಲಿ ಇದ್ದರು, ಗುಜರಾತ್ ಮುಖ್ಯಮಂತ್ರಿ ಆಗಿದ್ದರು, ನಂತರ ಈಗ ಇಲ್ಲಿ 10 ಒಂದು ಅನುಭವ ಇದೆ. ಸೊ ಹಾಗಾಗಿ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಓನ್ಲಿ ಥಿಂಗ್ ಇಸ್ ಈ ಹ್ಯಾಸ್ ಟು ಚೇಂಜಸ್ ಸ್ವಲ್ಪ ಏನೋ ಅವರ ರೀತಿ ನೀತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತೆ, ಮತ್ತು ಉಳಿದವ್ರನ್ನೂ ಜೊತೆಗೆ ತೊಗೊಂಡು ಹೋಗಬೇಕಾಗುತ್ತೆ, ಅಲಯನ್ಸ್ನವ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇದುವರೆಗೆ ಇಟ್ ವಾಸ್ ಎ ಒನ್ ಮ್ಯಾನ್ ಶೋ, ಅವರು ಮಾಡಿದ್ದೇ ನಡೀತಾ ಇತ್ತು, ಇನ್ನು ಮುಂದೆ ಸ್ವಲ್ಪ ಕೆಲವರನ್ನ ಕನ್ಸಲ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಐ ಥಿಂಕ್ ಇಟ್ಸ್ ಎ ಗುಡ್ ಥಿಂಗ್ ಇನ್ ದ ನೇಷನ್ಸ್ ಇಂಟ್ರೆಸ್ಟ್ ಅಂತ ನನಗೆ ಅನ್ಸುತ್ತೆ. ವಿ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಡಿಸ್ಕಸ್ ಸರ್, ನಮ್ಮ ಭಾಳಷ್ಟು ವಿಚಾರ ಇದೆ. ನಾನು ಹೈರೈಕೆ ವೈಸ್ ಬರ್ತೀನಿ. ಮೋದಿ ಅವರಿಂದ ಮಾತನಾಡೋದಕ್ಕೆ ಆರಂಭ ಮಾಡೋಣ. ಅದಾದ್ಮೇಲೆ ಸಚಿವ ಸಂಪುಟ, ಖಾತೆ ಹಂಚಿಕೆ ಬದಲಾವಣೆ, ಅದಾದ್ಮೇಲೆ ರಾಜ್ಯವಾರು, ಅದಾದ್ಮೇಲೆ ಪ್ರಾತಿನಿಧ್ಯ, ಜಾತಿವಾರು ಹೇಗಿದೆ ಅನ್ನೋದು ನಾವು ಮುಂದೆ ಡಿವೈಡ್. ಇನ್ನು ಡೀಟೇಲ್ಸ್ ಬರಬೇಕು, ಬಹಳಷ್ಟು ಇದೆ. ಹೌದು ಹೌದು. ಸೊ ನರೇಂದ್ರ ಮೋದಿ ಅವರ 3 ಆಗಿ, ಐ ಡೋಂಟ್ ಅಕ್ಸೆಪ್ಟ್, ಬೇರೆಯವ್ರು ಹೇಳ್ತಾರಲ್ಲ ಬರೀ ರಾಜಕೀಯ, ಒನ್ ಮ್ಯಾನ್ ಶೋ, ಅದೆಲ್ಲ ಒಪ್ಪಲ್ಲ. ಭಾರತ 10 ಬಹಳ ಒಳ್ಳೆಯ ಅಭಿವೃದ್ಧಿಯನ್ನು ಕಂಡಿದೆ, ವಿಶ್ವದ ಮಟ್ಟದಲ್ಲಿ ಭಾರತದ ಹೆಸರು ಬಹಳ ಪ್ರತಿಧ್ವನಿಸ್ತಾ ಇದೆ. ನಮಗೆ ಸಿಗುವಂಥ ಗೌರವ ಇದು, ನಮ್ಮ ಮನೆಯಲ್ಲಿ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ನಾವು ಟಿ ವಿ ಮುಂದೆ ಅಮೆರಿಕದಲ್ಲಿ ನಮ್ಮ ಪರವಾಗಿ ಒಂದು ಮಾತು ಕೇಳಿಬಂದಾಗ ನಮ್ಮ ಪರ ಯಾರೋ ಮಾತನಾಡಿದ ಖುಷಿ ಆಗುತ್ತೆ ಅಂತ ವಾತಾವರಣ ನಿರ್ಮಾಣ ಆಗಿದೆ. ದೇಶದ ಅಭಿವೃದ್ಧಿ ಆಗಿದೆ, ರೈಲ್ವೆ ಲೈನ್ಸ್ ಆಗಿದೆ, ಬೇರೆ ಬೇರೆ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟಿದೆ. ಆದರೆ ಈಗ ನರೇಂದ್ರ ಮೋದಿ ಅವರ 3 ಈ ಅಧಿಕಾರವನ್ನು ತಗೊಳ್ಳುವಂಥ ಸಂದರ್ಭ, ಒಂದು ದಾಖಲೆ, ಒಂದು ಇತಿಹಾಸ, ಒಂದಿಷ್ಟು ಬದಲಾವಣೆಗಳು, ಒಂದು ತಲೆ ಮೇಲೆ ಹೊಡೆದಂತೆ ಸಂಖ್ಯೆಗಳು ಕುಸಿತ ಆಗಿರುವಂಥದ್ದು, ಎಲ್ಲ ಸವಾಲುಗಳ ನಡುವೆ ಮುಂದಿನ 5 ಅಂತ ನಾವು ನರೇಂದ್ರ ಮೋದಿ ಅವರಿಗೆ ಕನ್ಸಿಡರ್ ಮಾಡಬಹುದಾ? ಅಥವಾ 75 ಆಗ್ತಾ ಇದ್ದಂಗೆ ನರೇಂದ್ರ ಮೋದಿಯವರಿಗೂ ಆ ವಯಸ್ಸನ್ನು ಬಂದು ಆ ಸಂದರ್ಭಕ್ಕೆ ಅದನ್ನು ಬಳಕೆ ಮಾಡಿಕೊಂಡು ಬದಲಾವಣೆ ಆಗ್ಬೋದು, ಇನ್ಸ್ಟೆಬಿಲಿಟಿ ಇರಬಹುದಾ ಈ ಸರ್ಕಾರದಲ್ಲಿ ಅಂತ ನರೇಂದ್ರ ಮೋದಿಯವರ ವಿಚಾರದಲ್ಲಿ ಮಾತಾಡೋಣ ಸರ್. ಓಕೆ, ಅದು ಐ ಥಿಂಕ್ ದೇರ್ ಇಸ್ ಎ ಬಿಗ್ ಕ್ವೆಶನ್ ಮಾರ್ಕ್. ಅವರು 75 ಆಗ್ತಾ ಇದ್ದಂಗೆ ಅಧಿಕಾರ ಬಿಟ್ಟು ಹೋಗ್ತಾರಾ ಅಥವಾ ಕಂಟಿನ್ಯೂ ಆಗ್ತಾರಾ? ಅವರು ಕೊಟ್ಟಿರುವಂಥ ಕೆಲವು ಇಂಡಿಕೇಷನ್ಸ್ ಪ್ರಕಾರ ಏನೋ ಈ ವಾಂಟ್ಸ್ ಟು ಕಂಟಿನ್ಯೂ, ಏನೋ 3 ಟರ್ಮನ್ನು ನಾನು ಮಾಡ್ತೀನಿ, ನಾನು ಮಾಡಬೇಕಾದ್ದು ಭಾಳಷ್ಟು ಇದೆ, ಇದು 2 ಟರ್ಮು ನಾನು ಮಾಡಿರ್ತಕ್ಕಂಥ ಟ್ರಯಲ್ಲು, ಈಗ 3 ಟರ್ಮಲ್ಲಿ ನೋಡಿ ನಾನು ಇನ್ನೇನು ಮಾಡೋನಿದ್ದೀನಿ ಅನ್ನೋ ಒಂದು ಎಲ್ಲ ಅವ್ರ ಮಾತುಗಳನ್ನು ಆಡಿರೋದು ನೋಡಿದ್ರೆ ಬಹುಶಃ ಏನೋ ಅವರು 3 ಟರ್ಮು ಪೂರ್ತಿ ಮಾಡ್ತಾರೆ ಅಂತ ನನಗನ್ಸುತ್ತೆ. ಪೂರ್ತಿ ಮಾಡಬೇಕು ಆಲ್ಸೋ, ಯಾಕಂದರೆ ಇಟ್ಸ್ ಆಫ್ಟರ್ ಆಲ್ ಇಟ್ಸ್ ಎ ಪೀಪಲ್ಸ್ ಮ್ಯಾಂಡೇಟ್. ಪೀಪಲ್ಸ್ ಮ್ಯಾಂಡೇಟ್ ಮತ್ತು 75 ಅದೇನು ಲಕ್ಷ್ಮಣ ರೇಖೆ ಅಲ್ಲ, ಆಮೇಲೆ ಇದನ್ನು ಇದನ್ನು ದಾಟಲೇಬಾರದು ಅಂತಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಅದು ಮಾಡಿದಂಥದ್ದು, ರಾಜಕೀಯವಾಗಿ ಏನೋ ಕೆಲವೊಂದು ನಿರ್ಧಾರಗಳನ್ನು ತೊಗೊಳ್ಬೇಕಾಗುತ್ತೆ, ಆ ನಿರ್ಧಾರ ತೊಗೊಂಡಿದ್ರು, ಅದು ಎಲ್ರಿಗೂ ಅಪ್ಲೈ ಆಗಬೇಕು ಅಂತಿಲ್ಲ. ಐ ಮೀನ್ ಇಟ್ಸ್ ನಾಟ್ ಎ ರೂಲ್ ಮೇಡ್ ಬೈ ದ ಪಾರ್ಟಿ ಆರ್ ಕಾನ್ಸ್ಟಿಟ್ಯೂಷನ್, ಯಾವುದರಲ್ಲೂ ಇಲ್ಲ. ಹಾಗಾಗಿ ನನಗನ್ಸುತ್ತೆ ಅವರಿಗೆ ಮಾಡುವಂಥದ್ದು ತುಂಬ ಇದೆ. ಆ್ಯಂಡ್ ಹಿ ಹ್ಯಾಸ್ ದಿ ಎನರ್ಜಿ, ಸಿ ಲುಕ್ ಎಟ್ ದಿಸ್ ಎನರ್ಜಿ. ಈ ಐ ಮೀನ್ ಈಸ್ ಕ್ಲೋಸ್ ಟು 74, ಬಟ್ ಯುನೋ
ಎಲೆಕ್ಷನ್ ಟೈಮಲ್ಲಿ ನಾವು ನೋಡೋದಲ್ಲ, ಸುಮಾರು ಒಂದು 18 hours 19 hours ಕ್ಯಾಂಪೇನ್ ಮಾಡ್ತಾಯಿದ್ರು. ಒಂದೊಂದು ದಿನ ಒಂದೊಂದು ಸ್ಟೇಟಲ್ಲಿ ಇರ್ತಾಯಿದ್ರು, 2-3 ಪಬ್ಲಿಕ್ ರ್ಯಾಲಿಗಳನ್ನು ಅಟೆಂಡ್ ಮಾಡ್ತಾಯಿದ್ರು, ರೋಡ್ ಶೋಗಳು ಮಾಡ್ತಾಯಿದ್ರು. ಪ್ರತಿಯೊಂದರಲ್ಲೂ ಏನೋ ಅವರ ಎನರ್ಜಿ ಬಹುಶಃ ಜನಗಳಿಗೆ ಒಂದು ರೀತಿ ಉತ್ಸಾಹ ಕೊಟ್ಟಿದೆ. ಸೊ ಹೀ ಹ್ಯಾಸ್ ದಿ ಕೆಪಾಸಿಟಿ, ಹಿ ಹ್ಯಾಸ್ ದಿ ಎಕ್ಸ್ಪೀರಿಯನ್ಸ್, ಆ್ಯಂಡ್ ನೌ ಹಿ ಹ್ಯಾಸ್ ಯುನೋ ಹಿ ನೋಸ್ ಹೌ ಟು ರನ್ ದಿ ಗೌರ್ಮೆಂಟ್. ಸಿ, ನಿಮಗೆ ಸ್ವಲ್ಪ ಪ್ರಧಾನಮಂತ್ರಿ ಸ್ಥಾನಕ್ಕೆ ಕೂತ್ಕೊಳ್ಳೋದೇ ಒಂದು ದೊಡ್ಡ ಇದು. 2014 ಬಂದಾಗ ಅವರಿಗೆ ಸೆಂಟ್ರಲ್ ಇದರಲ್ಲಿ ಏನೂ ಒಂದು ಏನೋ ಅನುಭವ ಇರಲಿಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ. ಆದರೆ ಈಗ 10 ವರ್ಷದಲ್ಲಿ ಅವರು ಭಾಳಷ್ಟು ನೋಡಿದ್ದಾರೆ, ಭಾಳಷ್ಟು ಅನುಭವವನ್ನು ಗಳಿಸಿದ್ದಾರೆ, ಆಮೇಲೆ ಅಂತಾರಾಷ್ಟ್ರೀಯವಾಗಿ ಒಂದು ದೊಡ್ಡ ಏನೋ ಹೆಸರನ್ನು ಮಾಡಿದ್ದಾರೆ, ಆ್ಯಂಡ್ ಭಾರತಕ್ಕೂ ಒಂದು ರೀತಿಯ ಒಂದು ದೊಡ್ಡ ಕೀರ್ತಿಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ರೀತಿ ಕಂಟಿನ್ಯೂ ಆಗಬೇಕಂದ್ರೆ ಐ ಥಿಂಕ್ ಅವರು ಒಂದು ಫುಲ್ ಟರ್ಮ್ ಇದನ್ನು ಮಾಡಬೇಕು, ಬಹುಶಃ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್ ಸರ್. We'll be right back.